ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾನಂತೂ ಆರಾಮಾಗಿದ್ದೀನಿ, ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನರ್ಗುಂದದ ಜಾತ್ರೆಗೆ ಹೋಗಿದ್ದೆ, ಆದರೆ ಇನ್ನೂ ಕೂಡ ನಿಮ್ಗೆ ಜಾತ್ರೆನ ತೋರಿಸಿಲ್ಲ. ನೋಡ್ರಿ, ತೋರಿಸ್ತಾ ಇದ್ದೀನಿ. ಇದೊಂದು ಕೇವಲ ಒಂದು ಝಲಕ್ ಅಂತಲೇ ಹೇಳ್ಬೋದು. ಈ ಒಂದು ಜಾತ್ರೆ ನೋಡಲಿಕ್ಕೆ ಒಂದು ಎರಡಲ್ಲ ನಾಲ್ಕು ಕಣ್ಣಿದ್ರು ಸಾಕಾಗಂಗಿಲ್ಲ ಅನ್ಸುತ್ತೆ. ಅಷ್ಟೊಂದು ವಿಜೃಂಭಣೆಯ, ಮನೋರಂಜನೆಯ, ಹಾಗೇನೆ ಶ್ರದ್ಧಾಭಾವನೆಯ ಜಾತ್ರೆ ಇದಾಗಿತ್ತು. ಇವತ್ತಿನ ಬ್ಲಾಗನ್ನು ಒಂದಿಷ್ಟು ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡ್ರಿ, ನೀವು ಕೂಡ ಈ ಜಾತ್ರೆಯನ್ನು ಆನಂದಿಸ್ತೀರಿ, ಅನುಭವಿಸ್ತೀರಂತ ನಾನು ಹೇಳ್ತೀನಿ. ಯಾಕೆಂದರೆ ಅಷ್ಟೊಂದು ವಿಜೃಂಭಣೆಯ ಜಾತ್ರೆ ಇದಾಗಿತ್ತು, ಮತ್ತು ಪ್ರತಿಯೊಂದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ದೇವಿಯರ ದರ್ಶನ ಆಗಿರ್ಬೋದು, ಉಡಿ ತುಂಬುವ ಕಾರ್ಯಕ್ರಮ ಆಗಿರ್ಬೋದು, ಸಾಕಷ್ಟು ಮನರಂಜನೆ ಕೊಡೈತಿ. ವೆಲ್ಕಮ್ ಬ್ಯಾಕ್ ನೋಡ್ರಿ, ಎಲ್ಲರೂ ರೆಡಿ ಆದ್ವಿ. ಫೈನಲಿ ಎಲ್ಲರೂ ರೆಡಿ ಆಗಿವಿ. ಲಾಸ್ಟಿಗೆ ನಾ ರೆಡಿ ಆಗೇನಿ, ಹೋಗ್ತೀವಿ. ಮಾತು ಭಾಳ ಲೇಟ್ ಆತು. 11 ಆತನ ಆತು ನೋಡ್ರಿ. ಎಲ್ಲರನ್ನೂ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಾನು. ಎಲ್ಲರೂ ಹೆಂಗೆಂಗೆ ರೆಡಿ ಆಗ್ಯಾರಂತೆ ನಾನು ಬಯಸ್ಕೋತೀನಿ ಕರೆಕ್ಟಾಗಿ. ಎಲ್ಲರನ್ನು ನೀವು ನೋಡಿದ್ರಿ ಅಂದರೆ ನನಗೆ ಬೈತೀರಿ ಎಲ್ಲರೂ. ತೋರಿಸ್ತೀನಿ ತಡ್ರಿ ಎಲ್ಲರನ್ನು. ಇವರು ಮನ್ಯಾಗಿರ್ತಾರೆ, ನಮ್ಮ ದೊಡ್ಡತ್ತಿಯವ್ರು ಬರಂಗಿಲ್ಲ ಅವ್ರು ನೋಡ್ರಿ. ನಮ್ಮ ಅತ್ತಿ ರೇಷ್ಮೆ ಸೀರೆ ಇಟ್ಕೊಂಡು ತಯಾರಾಗ್ಯಾಳ, ಎಲ್ಲಡಿಕೆ ಹಾಕೋಗತ್ತಾಳೆ. ಅಲ್ಲಿ ಹೊರಗೆ ಹಾಕೊಂಡ್ರೆ ಎಲ್ಲರು ಕೇಳ್ತಾರ ಅಂತೇಳಿ ಒಬ್ಬಾಕೆ ಹಾಕೋಗತ್ತಾಳೆ ಇಲ್ಲಿ ಎಲ್ಲಡಿಕೆನ. ಹಾ, ಎಲ್ಲರಿಗೆ ಕೊಡೋದಕ್ಕೈತೆ ಅಂತೇಳಿ. ನಮ್ಮ ದೊಡ್ಡವ ರೆಡಿಗಳ ನಮ್ಮ ಮಾಮ ರೆಡಿ ಆಗ್ಯಾರ. ಎಲ್ಲಿ ಮಟ ಬಿಡ್ತೀನಿ ಪಾ, ಬರ್ತೀಯ ಬರ್ತಾರ. ನಮ್ಮ ಅಕ್ಕ ನಮ್ಮ ಅಕ್ಕನ ಸಾರಿ ಹೆಂಗೆ ಹೇಳ್ರಿ, ಹೊಸ ದಿವತ್ ಹುಟ್ಟಾಳ. ಧಾರವಾಡದಾಗ ತಗೊಂಡಿದ್ದಿದ್ದೆ ನಾನು, ಚಾಯ್ಸ್ ಮಾಡಿದ್ದೆ ಸಾರಿ ಒಂದ್ಸರಿ. ಎಷ್ಟು ದಿನ ಸೀರೆ ಇವತ್ತು ಹುಟ್ಟಾಳಕ್ಕೆ, ಅದು ಬೈದಾಗ ಉಟ್ಕೊಂಡಾಳ. ಹ್ಞೂ, ಒಂದು ಮೂರು ನಾಲ್ಕು ವರ್ಷ ಆಗಿರ್ಬೇಕು ಅಂದ್ಕೋತೇನೆ. ಹೌದಲ್ಲ, ಕಾಟನ್ ಸಾರಿ, ಅದು ಕಾಟನ್ ಸಿಲ್ಕ್ ಅಂತಾರಲ್ಲ ಆ ಥರ ಸಾರಿ. ಈಕಿ ಸೊಸಿ, ಈಕಿ ಡಿಂಗ್ ಡಾಂಗ್ ಸೊಸಿ ನಿಲ್ಲಿ ನೋಡ್ರಿ. ಸೊಸಿ ಸಾನ್ವಿ ನನ್ನ ಕಸಿನ್ ಮಗಳ. ಆಮೇಲೆ ಹೋಗ್ಯಾನ ಹೀರೋ, ಜ್ವರ ಬಂದು ಪಾಪದಕ್ಕೆ. ಕಾಕಾರ ಇನ್ನೂ ರೆಡಿ ಆಗ್ಬೇಕು. ಭೀಮಾ ನೋಡ್ರಿ, ಎಲ್ಲರೂ ಹೆಂಗ್ ರೆಡಿ ಆಗ್ಯಾರ. ಗುಂಗಣ ಕುಂತಾಳಕ್ಕಿ ಇಲ್ಲಿ, ಪದ್ಮಾ ಅಕ್ಕಿ ಹಿಂಗೆ ರೆಡಿ ಆಗ್ಯಾಳ. ನಿಮ್ಮೆಲ್ಲ ಸೇಮ್ ಅನಿಸ್ತಾವ ಸಾರಿ. ಈಗ ಇಲ್ಲಿ ಎಲ್ಲ ಅಡಿಕೆ ಹಾಕೋಕತ್ತಾಳ, ಅವ್ರ ಚಿಗೋ ಅಲ್ಲಿ ಹಾಕೋಕತ್ತಾಳ, ಈಗ ಇಲ್ಲಿ ಹಾಕೋಕತ್ತಾಳ. ಸುಜಾತ ಸಾನ್ವಿ ಅವ್ರ ಮಮ್ಮಿ, ನಮ್ಮ ಚಿಕ್ಕಮ್ಮಾರ್ ನೋಡ್ರಿ, ಅವ್ರದ್ದು ಸೀರೆ ಸರಿ ನವಿಲ್ ಕಲರ್ ಚಂದೈತಿ. ಇಲ್ಲಿ ನಮ್ಮ ತಮ್ಮ ಗಿರಿ ರೆಡಿ ಆಗತ್ತಾನೆ. ಗಿರಿ ಹಾಯ್ ಮಾಡ್ಲಿ, ಹಾಯ್ ಸ್ವಲ್ಪ ಶಟ್ಕೊಂಡಾನೆ. ಇಲ್ಲಿ ಹೊರಗೆ ಒಂದು ಗ್ಯಾಂಗ್ ಐತಿ. ಸಾತ್ವಿಕ್ ಅಭಿಷೇಕ್ ಅನನ್ಯ ನೋಡ್ರಿ, ರೆಡಿಯಾಗಿ ಆಟಾಡತ್ತಾರ. ಚಿಂಟು ನನ್ನ ಮಗ ನೋಡಿ, ಪ್ಯಾಂಟ್ ಯಾಕೆ ಏರ್ಸ್ಕೊಂಡಿಯೋ? ನಮ್ಮ ತಮ್ಮನು ರೆಡಿಯಾಗಿ ನಿಂತಾನ, ಯಾವಾಗ ಬರ್ತಾರೆ ಇವ್ರು ಹೊರಗಂತೇಳಿ. ಫೈನಲ್ ಆಗಿ ನಾವು ರೆಡಿಯಾಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ದ್ಯಾಮವ್ವ ದೇವಿ ದುರ್ಗಾ ದೇವಿಯರ ಒಂದು ಉಡಿ ತುಂಬುವ ಕಾರ್ಯಕ್ರಮ ಮಾಡಬೇಕಂತ ನಾವೆಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಎಷ್ಟು ಬೇಗ ಹೋಗ್ಬೇಕಂದ್ರೂ ಎಲ್ಲರೂ ರೆಡಿಯಾಗಿ ಟಿಫನ್ ಗಿಫನ್ ಮುಗಿಸಿ ಹೋಗೋವರೆಗೆ ಅಂದರೆ 11:30 ಆಗ್ತಾ ಬಂದಿತ್ತು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಎಷ್ಟೊಂದು ಭರ್ಜರಿಯಾಗಿ ರೆಡಿಯಾಗಿವೆ ಅಂತೇಳಿ. ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಅಂತೀರಿ, ಏನು ಉಡಿ ತುಂಬುವ ವಸ್ತುಗಳನ್ನು ಏನು ತೊಗೊಂಡು ಹೋಗ್ತಾ ಇಲ್ಲ ಅಂತ ಅಂದ್ಕೊಳ್ಬೋದು ನೀವು. ಎಲ್ಲನೂ ದೇವಸ್ಥಾನದ ಹತ್ರನ ಪ್ರತಿಯೊಂದು ಸಿಗ್ತೈತಿ. ದೇವಿಯರಿಗೆ ಉಡಿ ತುಂಬಲು ಏನೇನು ಬೇಕಲ್ಲ, ಮುತ್ತೈದೆ ಇದು ಒಟ್ಟು ಉಡಿ ತುಂಬ ವಸ್ತುಗಳು ಪ್ರತಿಯೊಂದೂ ಅಲ್ಲಿ ಸಿಗೋದ್ರಿಂದ ನಾವು ಯಾವುದನ್ನು ಇಲ್ಲಿಂದ ಒಯ್ತಾ ಇಲ್ಲ.
ಹೀಗಾಗಿ ನಾವು ಅಲ್ಲೇನ ಹೋಗಿ ಪ್ರತಿಯೊಬ್ಬರು ಉಡಿ ತುಂಬ ಒಂದು ವಸ್ತುಗಳನ್ನು ತಗೊಂಡು ನಾವು ಉಡಿ ತುಂಬ್ತೇವೆ ನೋಡ್ರಿ. ಮತ್ತು ಇಷ್ಟು ಒಂದು ಭರ್ಜರಿ ಊರೆಲ್ಲ ಅಲಂಕಾರಗೊಂಡಿತ್ತು, ಮತ್ತು ಎಲ್ಲ ಪ್ರತಿಯೊಂದು ಮನೆಯಿಂದನೂ ಅರ್ಧ ಆಲ್ಮೋಸ್ಟ್ ಹೋಗಿ ಬಂದ್ರೆ ಅಂದ್ಕೊಳ್ತೀನಿ. ಅಷ್ಟೊಂದು ಏನಂದರೆ ಶ್ರದ್ಧಾಭಾವನೆ, ನಾವು ಬೇಗ ಹೋಗಬೇಕು, ಬೇಗ ಮುಗಿಸಿ ಬರಬೇಕು, ಮತ್ತು ಆದಷ್ಟು ಲಘು ಬರಬೇಕು ಅಂಥೇಳಿ ಒಂದು ಜಾತ್ರೆಯ ಒಂದು ಝಲಕ ಪ್ರತಿಯೊಂದು ಮನೆಯಲ್ಲಿ ಇಲ್ಲೇ ನೋಡಲು ಸಿಗ್ತಾ ಇತ್ತು ನನಗೆ. ಹಳ್ಳಿಯಲ್ಲಿ ಅಷ್ಟು ವಿಜೃಂಭಣೆ ಆಗಿರ್ತೈತಿ, ಅಷ್ಟು ಜೋರು ಇರ್ತೈತೆ ಬಿಡ್ರಿ, ಯಾವುದೇ ಹಬ್ಬ ಆಗಿರ್ಬೋದು ಜಾತ್ರೆ ಆಗಿರ್ಬೋದು. ಸಿಟಿ ಒಳಗೆ ಅಷ್ಟೊಂದು ಇರಂಗಿಲ್ಲ, ನಮ್ಮ ನಮ್ಮ ಪೂರ್ತಿ ಮಾಡಿಕೊಂಡು ಮುಗಿಸ್ಬಿಡ್ತೀವಿ. ಬಟ್ ಹಳ್ಳಿ ಒಳಗೆ ಹಂಗಲ್ಲ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದು ಏನು ಪದ್ಧತಿ ಇರ್ತಾವಲ್ಲ ಅದನ್ನು ಸೇಮ್ ಪದ್ಧತಿ ಯಾವುದೂ ಬಿಡ್ದಂಗೆ ನೋಡಿಕೊಂಡು ಹಿರಿಯರಾಗಿರ್ಬೋದು, ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವ ಪೀಳಿಗೆ ಆಗಿರ್ಬೋದು ಅದನ್ನು ನಡೆಸ್ಕೊಂಡನ ಬರ್ತಾರೆ. ಅದಕ್ಕೆ ಉದಾಹರಣೆ ಇಲ್ಲಿ ನೋಡಿರಿ, ಇಷ್ಟು ಸಣ್ಣ ಸಣ್ಣ ಮಕ್ಕಳಿದಾರಲ್ಲ, ಸ್ಲಿಪ್ಪರ್ ಹಾಕ್ಕೊಂಡವ್ರಿಗೆ ಒಟ್ಟನ್ನು ಒಬ್ಬರಿಗೆ ಒಳಗೆ ಬಿಡಾಕತ್ತಿದ್ದಿಲ್ಲ. ಸ್ಟ್ರಿಕ್ಟಾಗಿ ಇಲ್ಲೇನ ನೀವು ಬಿಟ್ಟು ಹೋಗಲೇಬೇಕು ಸ್ಲಿಪ್ಪರ್ಸನ್ನು, ನಿಮ್ಗೆ ಅಲ್ಲಿ ಅನುಮತಿ ಇಲ್ಲ, ಇಲ್ಲಾಂದ್ರೆ ದಂಡ ಬೀಳ್ತೈತಿ ಹಿಂಗೆ ಅಂಥೇಳಿ ಅವರಿಗೆ ಮನದಟ್ಟು ಮಾಡ್ಸಾಕತ್ತಿದ್ರು. ದೇವ್ರ ಹತ್ರ ಹೋಗ್ಬೇಕಂದ್ರೆ ನೀವು ಬರಿಗಾಲೇನ ಹೋಗ್ರಿ ಅಂಥೇಳಿ. ನಾವಂತೂ ಮನೆಯಿಂದನೇ ಬರಿಗಾಲೇ ಬಂದಿದ್ವಿ, ಯಾಕಂದ್ರೆ ನಮ್ಮ ಅತ್ತೆಯವರು ಇನ್ನೂ ಸ್ಟ್ರಿಕ್ ಅದಾರೆ ಸೋದರತ್ತೆ, ಇಲ್ಲ ಇವತ್ತೊಂದು ದಿವಸ ಎಲ್ಲರೂ ಬರಿಗಾಲಲ್ಲೇ ಹೋಗ್ರಿ ದೇವರಿಗೆ ಅಂಥೇಳಿ. ಸೊ ಮನೆಯಿಂದ ಸ್ವಲ್ಪ ದೂರನೇ ಆಗ್ತೈತಿ, ಆದರೂ ಕೂಡ ನಾವೆಲ್ಲರೂ ಬರಿಗಾಲಲ್ಲೇನ ಬಂದಿದ್ವಿ. ಅದೊಂದು ಭಕ್ತಿ ಅಂತ ಹೇಳ್ಬೋದು ದೇವ್ರ ಮೇಲೆ. ಆ ರೀತಿ ನೋಡ್ರಿ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ, ನಾವು ಕೂಡ ಎಲ್ಲ ಮಕ್ಕಳು ನಾವು ಎಲ್ಲರೂ ರೆಡಿಯಾಗಿ ಬಂದೇವಿ. ಈಗ ಬರ್ತಾ ನೋಡ್ರಿ, ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಟಿಕೆ ಸಾಮಾನು ಆಗಿರ್ಬೋದು, ಉಡಿ ತುಂಬೋ ಸಾಮಾನು ಆಗಿರ್ಬೋದು, ಎಲ್ಲನೂ ಕೂಡ ಐತಿ. ನಂಗೆ ರಸ್ತೆಯಲ್ಲಿ ಒಂದಿದ್ದು ಹಳೇ ಮನೆ ಅನ್ಬೋದು, ಎಷ್ಟು ದೊಡ್ಡದಿತ್ತಪ್ಪ ಮಾಡಿ ಮನೆ ಅಂತಾರೆ, ಆ ಥರ ನನಗೆ ದೊಡ್ಡದು ಅನ್ನಿಸ್ತು. ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ, ಎಷ್ಟೊಂದು ದೊಡ್ಡದಾದ ಒಂದು ಮನೆ ಇತ್ತು ನೋಡ್ರಿ. ಎಲ್ಲರೂ ಅರ್ಧ ಜನ ಹೋಗಿ ಬರಾಕತ್ತಾರ, ನಾವು ಈಗ ಹೋಗ್ತಾ ಇದ್ದೀವಿ. ಬಿಸಿಲು ಕೂಡ ಇತ್ತು ಇವತ್ತು ಮಾತ್ರ, ಅಂದರೆ 3ನೇ ತಾರೀಕು ಭಾನುವಾರ ಏನಿತ್ತಲ್ಲ ಅವತ್ತಿನ ದಿನ ಮಾತ್ರ ಉಡಿ ತುಂಬುವ ಕಾರ್ಯಕ್ರಮ ಇತ್ತು. ಪ್ರತಿದಿನ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು, ಮತ್ತು ಇಡೀ ಊರಲ್ಲಿ ಏನು ಒಂದೊಂದು ಓಣಿ ಇರ್ತಾವಲ್ಲ, ಪ್ರತಿ ಒಂದೊಂದು ಓಣಿಯಿಂದ ವಿಶೇಷವಾದ ಕಾರ್ಯಕ್ರಮಗಳು ನಡೀತಾನೆ ಇದ್ವು. ಇಲ್ಲೇ ಈ ಕಡೆ ನೋಡ್ತಾ ಇರ್ಬೋದು ನೀವು, ತರಕಾರಿಗಳನ್ನು ಹೆಸ್ತಾ ಇದ್ದಾರೆ ಎಲ್ಲ ಊರಾಗಿನವರೇ, ಇವ್ರೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಇಲ್ಲೇ ಪ್ರತಿದಿನ ಸಾಯಂಕಾಲ ಏನಿರ್ತೈತಿ ಅನ್ನಪ್ರಸಾದ ಇರ್ತೈತಿ, ಅದರದ್ದು ತಯಾರಿ ಇವರು ನಡೆಸ್ಯಾರಂತನೇ ಹೇಳ್ತೀನಿ ನಾನು. ಎಲ್ಲ ತರಕಾರಿ ಈರುಳ್ಳಿ ಎಲ್ಲನೂ ಹೆಚ್ಚಾಕತ್ತಾರೆ ನೋಡ್ರಿ. ಎಲ್ಲರೂ ಸೇರಿ ಮಾಡಿ ಇದನ್ನು ಅಂದರೆ ಒಂದು ಅವ್ರದ್ದು ಒಂದು ಸೇವಾ ಅಂತ ಹೇಳ್ಬೋದು ದೇವರಿಗೆ. ಈ ಕಡೆ ನೋಡಿದರೆ ದೇಣಿಗೆಯನ್ನು ಬರಿತಾ ಇದ್ದರು ಅನ್ನಪ್ರಸಾದಕ್ಕೆ, ಅಥವಾ ನಮ್ಮ ಭಕ್ತಿ ಎಷ್ಟೈತಿ ಅದನ್ನು ನಾವು ತೋರಿಸ್ಕೊಳ್ಬೋದು. ಅದನ್ನು ಅಲ್ಲೇ ಸೇವಾ ಅಂಥೇಳಿ ಅಲ್ಲೇ ಕಾಣಿಕೆ ತೊಗೊಳ್ತಾ ಇದ್ದರು. ನಾನು ಕೂಡ ನಂದು ಒಂದು ಸ್ವಲ್ಪ ಅನ್ನ ಪ್ರಸಾದಕ್ಕೆ ದೇವರ ಒಂದು ಪ್ರಸಾದ ರೂಪದಲ್ಲಿ ಮುಟ್ಲಿ ಅಂತ ನಾನು ಕೂಡ ಕಾಣಿಕೆಯನ್ನು ನೀಡಿದೆ. ಇಲ್ಲಿ ನೋಡ್ರಿ ಉಡಿ ತುಂಬುವ ಒಂದು ವಸ್ತುಗಳನ್ನು ಯಾವ ರೀತಿ ಅಲಂಕಾರ ಜೋಡಿಸಿ ಅಲಂಕಾರ ಮಾಡಿಟ್ಟಾರಂಥೇಳಿ, ನಮಗೆ ಯಾವ ರೀತಿ ಬೇಕೋ ನಾವು ಆ ರೀತಿಯನ್ನು ತೊಗೊಳ್ಬೋದು. ಜೋಡುಗಾಯಿ ಉಡಿ ತುಂಬೋದು, ಇಲ್ಲ ಸಿಂಗಲ್ನು ಬೇರೆ ಬೇರೆ, ಅಂದರೆ ದ್ಯಾಮವ್ವಗ ಬೇರೆ ದುರ್ಗಾದೇವಿಗೆ ಬೇರೆನ ನಾವು ಮಾಡ್ಕೊಳ್ಬೋದು. ಆ ರೀತಿ ಎಲ್ಲನೂ ಇಲ್ಲೇ ಜೋಡಣೆ ಮಾಡಿಟ್ಟಿದ್ರು. ನಾವು ಕೂಡ ಇಲ್ಲೆಲ್ಲರೂ ಕೂಡ ಈಗ ನಾವು ಉಡಿ ತುಂಬ ಸಾಮಗ್ರಿಯನ್ನು ಖರೀದಿ ಮಾಡ್ತೀವಿ. ಈಗ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ನಿಂತೀವಿ, ಎಲ್ಲರೂ ಒಟ್ಟಿಗೆ ಒಂದು ಕಡೆ ತೊಗೊಳ್ಬೇಕಂಥೇಳಿ, ರೀಸನಬಲ್ಲು ಆಗ್ತೈತಿ. ಸೊ ಒಂದು ಕಡೆಯೂ ಆಗ್ತೈತೆ ಅಂಥೇಳಿ ಎಲ್ಲರೂ ಕೂಡ ತೊಗೋತಾ ಇದ್ದೀವಿ ನೋಡ್ರಿ. ಹಾಗೇನೆ ವಸ್ತುಗಳು ಅಂದರೆ ಆಟಿಕೆ ಸಾಮಾನು, ಕೆಲವೊಂದು ಜಾತ್ರಾ ವಸ್ತುಗಳು ಇರ್ತಾವಲ್ಲ ಅವು ಕೂಡ ಎಲ್ಲ ಅಂಗಡಿಗಳನ್ನು ಹಚ್ಚಿದ್ರಿ ಇಲ್ಲೇ. ಮತ್ತು ಎದುರಿಗೆ ನಿಮಗೇನು ದೇವಸ್ಥಾನ ಕಾಣಕತ್ತೈತಿ, ಇದು ಮೇನ್ ದ್ಯಾಮವ್ವ ದುರ್ಗವ್ವ ದೇವಸ್ಥಾನ, ಪುಟಾಣಿ ದೇವಸ್ಥಾನ ಐತಿ. ಆದರೆ ಅಲ್ಲಿ ದೇವರನ್ನ ಕುಂದ್ರಿಸಿಲ್ಲ, ಸ್ವಲ್ಪ ದೂರದಲ್ಲಿ ದೇವಿಯರನ್ನ ಕೂಡಿಸ್ಯಾರ. ನಾವು ಈಗ ಅಲ್ಲಿಗೆ ಹೋಗಿ ಆ ದೇವಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ನಂತರ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಮಸ್ಕಾರ ಮಾಡೋದಂಥೇಳಿ. ಸೊ ಇದೇ ರೀತಿ ನಾವೆಲ್ಲರೂ ಕೂಡ ಪ್ರತಿಯೊಂದನ್ನು ಅಂದರೆ ಉಡಿ ತುಂಬಲಿಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ಚೆಕ್ ಮಾಡಿ ಯಾರ ಹತ್ರ ಎಲ್ಲ ಒಂದು ಸಾಮಗ್ರಿಗಳಿದಾವಲ್ಲ ಅಂತಲ್ಲಿ ಬಂದು ನಾವು ಎಲ್ಲರೂ ಆ ಸಾಮಗ್ರಿಗಳನ್ನು ತೊಗೊಳ್ತಾ ಇದ್ದೀವಿ ಸ್ನೇಹಿತರೆ. ಎಲೆ ಅಡಿಕೆ ಹಾಗೆ ಉಡಿ ತುಂಬ ಸಾಮಾನು ಅಂದರೆ ಉತ್ತತ್ತಿ ಅರಿಶಿನ ಕೊಂಬು ಮತ್ತು ಅಕ್ಕಿ ಕಾಳು, ಹಾಗೇನೆ ಬಳೆ ಆಗಿರಬಹುದು, ಹಣ್ಣು ಕಾಯಿ ಹೂವು, ಹಾಗೆ ಸೀರೆ ಕುಬ್ಸ ಪ್ರತಿಯೊಂದು ಎಲ್ಲಿ ಇರ್ತಾವಲ್ಲ ಸೊ ಅಂಥವ್ರ ಹತ್ರ ಬಂದು ನಾವು ಎಲ್ಲವನ್ನು ತೊಗೊಂಡ್ವಿ. ಈಗ ತೊಗೊಂಡು ನಾವೀಗ ಹೋಗ್ತಾ ಇದ್ದೀವಿ.
ಇಲ್ಲೇ ಪ್ರಸಾದ ಕೂಡ ಕೊಡ್ತಾ ಇದ್ರು. ನಾವೇನು ದರ್ಶನ ಮಾಡ್ಕೊಂಡು ಬರ್ತೀವಿ, ನಂತರದಲ್ಲಿ ಇಲ್ಲೇ ಪ್ರಸಾದ ಕೂಡ ಸಿಗ್ತೈತಿ. ಸಿಹಿ ಪೊಂಗಲ್ ಪ್ರಸಾದನ ಮಾಡಿದ್ರಿ ಇಲ್ಲೇ. ಸೊ ನೋಡ್ರಿ, ನನಗೊಬ್ಬರು ಕಮೆಂಟ್ ಕೂಡ ಹಾಕಿದ್ರಿ, ನರ್ಗುಂದ ಗುಡ್ಡ ತೋರಿಸ್ರಿ ಅಂಥೇಳಿ. ನಾನು ಸಾಕಷ್ಟು ಬ್ಲಾಗಲ್ಲೇ ನಾನು ನರ್ಗುಂದದ ಬ್ಲಾಗ್ ಸಾಕಷ್ಟು ಬಂದವು ಅಲ್ಲಿ, ಅವಾಗ ಕೂಡ ತೋರಿಸಿದ್ದೀನಿ. ಹಾಗೆ ಗುಡ್ಡಕ್ಕೇ ಒಂದು ಪಿಕ್ನಿಕ್ ಪ್ರಯಾಣ ಮಾಡಿದ್ದೆ ನಾನು, ಅದು ಕೂಡ ಬ್ಲಾಗ್ ಐತಿ. ಅದನ್ನು ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕಿದ್ರೆ ಅದನ್ನು ಚೆಕ್ ಮಾಡಿಕೊಳ್ರಿ. ಇದೇ ನೋಡಿರಿ ನರ್ಗುಂದದ ಗುಡ್ಡ, ಮೇನ್ ಭಾಗ ಅಷ್ಟೇ ಇಲ್ಲೇ ಶೋ ಆಗಕತ್ತೈತಿ. ನಾವು ನೋಡಿರಿ ಬಂದಂತಹ ಒಂದು ಕಾರ್ಯಕ್ರಮಕ್ಕೆ ನೋಡಿರಿ ಎಷ್ಟೊಂದು ಅಲಂಕಾರವಾಗಿ ವಿರಾಜಮಾನರಾಗ್ಯಾರಂಥೇಳಿ ನೋಡಕ್ಕನ ಒಂದು ಮೈ ಪುಳಕ್ಕ ಹಾಕೈತೆ ಅಂತಾರಲ್ಲ, ಆ ಥರ ರೋಮಾಂಚನ ಹಾಕೈತಲ್ಲ, ಆ ಥರ ಅವ್ರನ್ನ ನೋಡಿದ್ರನ್ನ ಆ ಥರ ಒಂದು ಅನ್ನಿಸ್ತು ನನಗಂತೂ. ಯಾವ ರೀತಿ ಅಲಂಕಾರ ಮಾಡ್ಯಾರ, ಯಾವ ರೀತಿ ಅವರಿಗೆ ಕುಂದರಿಸ್ಯಾರ ಏನಂದ್ರೆ ನೋಡಿರಿ, ದ್ಯಾಮವ್ವಾದೇವಿ ದುರ್ಗಾದೇವಿಯವರು ಯಾವ ರೀತಿ ಕಾಣಕತ್ತಾರ ಅಂಥೇಳಿ ನಿಜವಾಗ್ಲೂ ಖುಷಿ ಆಯ್ತು, ಪ್ರಸನ್ನ ಆಯ್ತು ಮನಸ್ಸು, ಅಷ್ಟೊಂದು ಖುಷಿ ಕೊಡ್ತಂತಾನೆ ಹೇಳ್ತೀನಿ. ಈ ರೀತಿಯಾದ ಪೂಜಾ ಸಾಮಗ್ರಿ, ಉಡಿ ತುಂಬ ಸಾಮಗ್ರಿ ಇಲ್ಲಿ ಕೂಡ ಇದ್ವು. ಈಗ ನೋಡಿರಿ ಸ್ವಲ್ಪ ಕ್ಯೂ ಐತಿ ಉಡಿ ತುಂಬೋದು ಸಲುವಾಗಿ, ಎಲ್ಲರೂ ಬಂದಾರಲ್ಲ ಹೀಗಾಗಿ ಸ್ವಲ್ಪ ಕ್ಯೂ ಐತಿ. ನಾವು ಕೂಡ ಕ್ಯೂ ಹಚ್ಚಬೇಕು, ಆ ನಂತರದಲ್ಲಿ ನಾವು ಉಡಿ ತುಂಬುತ್ತೇವೆ. ಈಗ ನಾನು ನೆಕ್ಸ್ಟ್ ಮ್ಯೂಸಿಕ್ ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಭಾಳನ ಭಾಳ ಅಂದ್ರೆ ಭಾಳ ಚಂದ ಐತಿ, ಅದು ಹೇಳೋಂಗಿಲ್ಲ ನಾನು. ನೀವು ನೋಡಲೇಬೇಕಾದಂಥ ವಿಡಿಯೋ ಅಂತಲೇ ಹೇಳ್ತೀನಿ, ಯಾಕಂದರೆ ಈಗ ಇದನ್ನು ನೋಡುವಂಥದ್ದು ಸಾಕಷ್ಟು ಸಿಗಂಗಿಲ್ಲ ನಮಗೆ ಎಲ್ಲ ಕಡೆಯೂ, ಅಷ್ಟೊಂದು ಚಂದವಾದ ಜಾತ್ರೆ ಐತಿ. ಬ್ಲಾಗನ್ನು ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ, ಹಾಗೆ ನೀವು ಕೂಡ ಮನೋರಂಜನೆ ತಗೊಳ್ರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಬರ್ರಿ ನಾನು ಮ್ಯೂಸಿಕ್ ಹಾಕ್ತೀನಿ ಈಗ. Thank you.
ಸ್ನೇಹಿತರೆ, ನೋಡ್ತಾ ಇದ್ರಲ್ಲ ಎಷ್ಟೊಂದು ಮನರಂಜನೆಯಿಂದ ಜಾತ್ರೆ ನಡೀತಾ ಇದೆ ಅಂತ. ಇದು ನೋಡ್ರಿ, ಇದು ನಮ್ಮ ಮನೆ ಹತ್ರನೇ ಇರುವಂಥ ಮೇನ್ ರೋಡ್. ಇದು ಮೇನ್ ರೋಡಲ್ಲೇ ಎಲ್ಲನೂ ನೀರು ಹಾಕ್ತಾ ಇದ್ದಾರೆ. ಪ್ರತಿಯೊಬ್ಬರು ಮನೆಯಿಂದ ಒಂದೊಂದು ಕೊಡ ತೊಗೊಂಡು ಬಂದು ರೋಡಿಗೆಲ್ಲ ನೀರು ಹಾಕ್ತಾ ಇದ್ದಾರೆ. ಒಂದು ರೀತಿ ಮಡಿ ಮಾಡೋದಂತಾರಲ್ಲ ಆ ಥರ ಅಲ್ಲೇ ರಂಗೋಲಿ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಅಕ್ಕ ಕೂಡ ಹಾಕಾಕತ್ತಾಳೆ. ಏನು ನೈಟಿಯಲ್ಲಿದ್ದಾಳಲ್ಲ ಅಕ್ಕ, ಆಕೆ ಕಸ್ತೂರಿ ಅಕ್ಕ, ಆಕೆ ಕೂಡ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾಳೆ. ಹಾಗೆ ಭೂಮಿಕಾ ಕೂಡ ಇದ್ದಾಳೆ. ಸಾಕಷ್ಟು ಜನ ಬಿಡಿಸ್ತಾ ಇದ್ದಾರೆ ಇಲ್ಲಿ. ಈಗ ಬಿಡಿಸ್ತಾ ಇದ್ರು, ಬಟ್ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಹನಿ ಹನಿ ಸ್ಟಾರ್ಟ್ ಆಗೈತಿ. ಕಾಣ್ತಾ ಇರ್ಬೋದು ನಿಮ್ಗೆ ಯಾಕೆ ಬಿಡಿಸಾಕತ್ತಾರೆ ರೋಡ್ ಮೇಲೆ ನೀರು ಹಾಕಿ ರಂಗೋಲಿ ಅಂತಂದ್ರೆ. ಈಗೇನೈತಲ್ಲ, ದೇವಿಯರ ಮೆರವಣಿಗೆ ಮಾಡ್ತಾರೆ ಸ್ನೇಹಿತರೆ. ಪ್ರತಿಯೊಂದು ಮುಖ್ಯ ಬೀದಿಯ ಏನದವಲ್ಲ, ಮುಖ್ಯ ರೋಡ್ ಏನಿರ್ತಾವಲ್ಲ, ಪ್ರಮುಖವಾದ ರೋಡ್ ಊರೊಳಗೇನಿರ್ತಾವಲ್ಲ, ಆ ಒಂದು ಸಂಪೂರ್ಣವಾದ ಊರೊಳಗೆ ದೇವಿಯರ ಒಂದು ಮೆರವಣಿಗೆ ಬರೋದೈತಿ. ಹೀಗಾಗಿ ಫಸ್ಟಿಗೆ ನೋಡ್ರಿ, ಗಜರಾಜ ಬಂದ. ಗಜರಾಜನ ಹಿಂದೆ ಈ ಥರದ ಒಂದು ಗಜನ ಮಾಡಿದ್ರು, ಒಂದು ಕರಿದು ಒಂದು ಬಿಳಿದು ಅಂಥೇಳಿ ಈ ಥರನೂ ಇತ್ತು. ಸೊ ನಾನು ಇದನ್ನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಸಂಪೂರ್ಣವಾದ ಮೆರವಣಿಗೆಯನ್ನು ನೀವು ಹಿಂದ್ಗಡೆ ನೋಡಿದ್ರಿ. ನೀವೀಗ ನಾನು ಇಲ್ಲಿ ನಮ್ಮನೆ ಹತ್ರ ಒಂದು ಸರಿ ಬಂದಾಗ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೆ, ಅದನ್ನು ನಾನು ಶಾರ್ಟಾಗಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿರಿ ಇಷ್ಟೊಂದು ಮನರಂಜನೆ ನಡುಕೂ ಕೂಡ ಎಲ್ಲರೂ ಕೂಡ ಅಪ್ಪು ಸರ್ನ ಮರ್ತಿಲ್ಲ, ಅವ್ರನ್ನ ನೆನಪಲ್ಲಿ ನೋಡಿರಿ. ಅವರ ಫೋಟೋವೊಂದಿಗೆನ ಏನಪ್ಪ ಅಂದ್ರೆ ಜಾತ್ರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ, ಜಾತ್ರೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ. ಇದು ನೋಡಿರಿ ಹೆಜ್ಜೆ ಮಜಲ, ನನಗಂತೂ ತುಂಬಾ ಇಷ್ಟ. ಇವೆಲ್ಲ ನೋಡೋದಾಗಿರ್ಬೋದು ಕೇಳೋದಾಗಿರ್ಬೋದು, ಎಷ್ಟೊಂದು ಚಂದ ಹಾಡು ಹಾಡ್ತಾರೆ. ಶಾರ್ಟಾಗಿ ತೊಗೊಳ್ತಾ ಇದ್ದೀನಿ ನಾನು. ದೊಡ್ಡಪ್ಪ ಕೂಡ ನಿಂತಾರ, ನೋಡ್ತಾ ಇರ್ಬೋದು ನೀವು. ಅವರಂತೂ ಇಂಥದ್ದಿದ್ರೆ ಒಟ್ಟು ಮನೆಗೆ ಬರೋಂಗಿಲ್ಲ ಅಂತ ಹೇಳ್ಬೋದು, ಅಷ್ಟೊಂದು ಅವ್ರಿಗೆ ಇಷ್ಟ. ಅವರು ಕೂಡ ಯಾವುದೇ ಊರಲ್ಲಿ ಜಾತ್ರೆ ಇರ್ಬೋದು, ಹೋದ್ರಂದ್ರೆ ಹಿಂಗೆ ಒಟ್ಟು ದೇವರ ಹಿಂದೆ ಹೋಗಿಬಿಡ್ತಾರೆ. ಈ ರೀತಿಯೆಲ್ಲ ನಡೀತಾ ಇತ್ತು. ಬರ್ತಾ ಬರ್ತಾ ಮಳೆ ಸಿಕ್ಕಾಪಟ್ಟಿ ಜೋರಾಯಿತು. ಇಲ್ಲಿ ನೋಡಿರಿ ಡೊಳ್ಳು ಕುಣಿತವಳಗೆ ಹೆಣ್ಮಕ್ಳು ಕೂಡ ಇದ್ದಾರೆ. ಗಂಡ್ಮಕ್ಳು ಸರಿ ಸಾಟಿಯಾಗಿ ಡೊಳ್ಳು ಬಾರಿಸಕತ್ತಾರೆ. ನೋಡೋಕ್ಕಂತೂ ತುಂಬಾ ಖುಷಿ ಆಯ್ತು ನನಗೆ. ಅವ್ರ ಹಿಂದ್ಗಡೆ ಮುತ್ತೈದರೆಲ್ಲ ಏನಪ್ಪ ಅಂದ್ರೆ ಆರತಿಯನ್ನು ಹಿಡಿದಿದ್ದಾರೆ. ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ. ಇಲ್ಲಿ ಬಸವನ್ನ ಕೂಡ ಬಂದರು ನೋಡ್ರಿ, ಎತ್ತು ಬಸವನ್ನ ಎಷ್ಟೊಂದು ಚಂದ ಅಲಂಕಾರ ಮಾಡ್ಯಾರ. ಹಾಗೇನ ಅದು ಕೂಡ ಮಧ್ಯದಲ್ಲೇ ಬಂದು ನಮಸ್ಕಾರ ಮಾಡಾಕತ್ತೈತಿ. ಅದನ್ನು ಕೂಡ ಅಂದ್ರೆ ಮಳೆ ಬರ್ತಾ ಇತ್ತು ಸ್ನೇಹಿತರೆ, ಅದರ ಮಧ್ಯದಲ್ಲೇನ ಹೆಂಗಂದ್ರೆ ಒಬ್ಬರೂ ವಾಪಸ್ ಹೋಗೋದಾಗಲಿ ಏನೂ ಇಲ್ಲ ನೋಡ್ರಿ. ಅಷ್ಟು ಮಳೆ ಒಳಗೇ ಎಲ್ಲರೂ ಮಾಡಿದ್ರು ನಿಂತರು. ಹಾಗೇನೆ ನೋಡೋರು ಸಹಿತ ಈ ನಮ್ಮನ್ನು ಹಿಡ್ಕೊಂಡು ಹೇಳ್ತೀನಿ, ಅಷ್ಟೊಂದು ಚಂದಿತ್ತಂಥೇಳಿ. ಅಷ್ಟು ನೋಡೋಕೆ ಇನ್ನೂ ನೋಡ್ತಾನೆ ಇರ್ಬೇಕು ಅನ್ಸಾಕತ್ತಿತ್ತು. ಅಷ್ಟೊಂದು ಕುಂಬ ಹೊತ್ತ ಮಹಿಳೆಯರ ಅಂಕಾರ ಅವರು ಎನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜನ ಇದ್ದರು, ಪೂರ ತೋಯಿಸ್ಕೊಂಡು ಬಿಟ್ಟಾರ. ಅಷ್ಟು ಜೋರು ಮಳೆ ಬರಾಕತ್ತೈತಿ, ಆದರೂ ಕೂಡ ಯಾರೊಬ್ಬರು ಜಪ್ಪಯ್ಯ ಅಂದಿಲ್ಲ. ಅಷ್ಟೊಂದು ದೇವಿಯರ ಮಹಿಮೆ ಅಂತಲೇ ಹೇಳ್ತೀನಿ ನಾನು. ನೋಡ್ರಿ ಇಲ್ಲೇ ಭಂಡಾರ ಎಲ್ಲ ಇದನ್ನು ಮಾಡಾಕತ್ತಾರ. ಸೊ ಇದೆಲ್ಲ ಕಂಪ್ಲೀಟಾಗಿ ಇಷ್ಟೆಲ್ಲ ಮೆರವಣಿಗೆ ಹಿಂದ್ಗಡೆ ಏನೈತಲ್ಲ ದೇವಿಯರ ಆಗಮನ ನೋಡ್ರಿ, ಎಷ್ಟೊಂದು ಚಂದವಾಗಿ ಕಾಣಕತ್ತಿದ್ರಂದ್ರೆ ಇಬ್ಬರು ಕೂಡ ನಿಜವಾಗ್ಲೂ ಸಾರ್ಥಕ ಅನ್ಬೋದು ಜೀವನ. ನಿಜವಾಗ್ಲೂ ದೇವಿಯರ ಅದಾರೇನೋ ಅನ್ನೋಷ್ಟು ಭಾವನೆ. ಅಷ್ಟೊಂದು ಅಲಂಕಾರದೊಂದಿಗೆ ಅವರಿಗೆ ಮೆರವಣಿಗೆಯನ್ನು ಮಾಡ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಯ್ತು. ಇಲ್ಲಿ ನೋಡ್ರಿ ಜೋಗಮ್ಮಗಳು ಕೂಡ ಅವ್ರಿಗೆಲ್ಲರೂ ಕೂಡ ಚೌರಿ ಬೀಸಿ ಅಂದರೆ ಅವರಿಗೆ ಗಾಳಿ ಬೀಸೋದು ಆ ಥರದಲ್ಲಿ ಬೇವಿನ ಸೊಪ್ಪಿನೊಂದಿಗೆ ಅವ್ರಿಗೆಲ್ಲನೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ನನಗಂತೂ ಹೋಗಿ ಬಂದೆ. ನರಗುಂದದವರು ಈಗಲೂ ಕೂಡ ಸಾಕಷ್ಟು ಕಮೆಂಟ್ಸ್ ಮಾಡ್ತಾ ಇದ್ದೀರಿ. ಸಾರಿ ನೀವು ಕೂಡ ಬ್ಯುಸಿ ಇದ್ರಿ, ಯಾಕಂದ್ರೆ ಅಷ್ಟು ದೊಡ್ಡ ಜಾತ್ರೆ. ಹೀಗಾಗಿ ನಾ ಯಾರಿಗೂ ಹೇಳಲಿಲ್ಲ ನಾ ಬರಾಕತ್ತೀನಿ ಅಂಥೇಳಿ. ಮತ್ತು ನಾನು ಭಾಳ ದಿವಸ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ. ಮತ್ತೊಂದು ಸಾರಿ ಎಲ್ಲರಿಗೂ ನಾ ಭೇಟಿ ಆಗ್ತೀನಿ, ಈ ಮುಖಾಂತರ ಕೇಳ್ಕೊಳ್ತೀನಿ. ಐ ಹೋಪ್ ನನ್ನೆಲ್ಲ ವ್ಯೂವರ್ಸಿಗೆ ಈ ಒಂದು ಬ್ಲಾಗ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋನ ನೋಡ್ತಾಯಿರಿ, ಆದಷ್ಟು ಶೇರ್ ಮಾಡ್ತಾಯಿರಿ. ಧನ್ಯವಾದಗಳು.